ನೋಡುಗ ಮಹಾಶಯರಿಗೆ ಮತ್ತೊಮ್ಮೆ ನೋಡು ಜನಮೇಜಯಕ್ಕೆ ಸ್ವಾಗತ. ಸಂಪಾದಕರೇ, ಕಳೆದ ಸಂಚಿಕೆಯಲ್ಲಿ ತಾವು ರಾಜಕೀಯ ಒಳಸುಳಿಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದು ನಮ್ಮ ನೋಡುಗ ಮಹಾಶಯ ನೋಡಿದ್ದಾನೆ. ಈಗ ಆ ಒಳಸುಳಿಗಳಲ್ಲಿ ಹೀನಸುಳಿ ಈ ಕುಟುಂಬ ರಾಜಕಾರಣ. ಈಗ ಒಂದಷ್ಟು ಕ್ಷೇತ್ರಗಳಲ್ಲಿ ಕುಟುಂಬ ಪ್ರಭುತ್ವ ಸ್ಥಾಪಿತವಾಗಿದೆ. ಈಗ ಅದರಿಂದಾಗಿ ಆ ಕುಟುಂಬದ ಜನವೇ ಆ ಕ್ಷೇತ್ರದಿಂದ ಹರಿದು ಬರ್ತಾರೆ ಜನಸೇವೆಯ ಹೆಸರಲ್ಲಿ. ಇದೊಂಥರ ಪ್ರಜಾಪ್ರಭುತ್ವದ ನಯವಂಚನೆ ಅಲ್ವೇ? ಉದಯಾದ್ರಿ, ಅಬ್ರಹಾಂ ಲಿಂಕನ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನತಂತ್ರ ಅನ್ನುವ ಮಾತನ್ನು ಹೇಳಿದರು. ಆದರೆ ಇವತ್ತೇನಾಗಿದೆ ಅಂತಂದರೆ, ಜನರಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಜನತಂತ್ರ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಆಗಲೇ ನಾವು ಮಾತಾಡ್ತಾ ಇದ್ದಾಗ ಒಳಸುಳಿಗಳ ಬಗ್ಗೆ ಮಾತನಾಡ್ತೀವಿ, ರಾಜಕಾರಣದ ಒಳಸುಳಿಗಳು. 130 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ದಿಷ್ಟವಾದಂತಹ ಶಾಸಕರೇ ಆಯ್ಕೆ ಆಗ್ತಾರೆ, ಅವರೇ ಸಚಿವರುಗಳು ಆಗ್ತಾರೆ, ಅವರೇ ಒಂದು ಪಕ್ಷದ ಅಧ್ಯಕ್ಷರಾಗ್ತಾರೆ, ಕಾರ್ಯಾಧ್ಯಕ್ಷರಾಗ್ತಾರೆ, ಪ್ರಧಾನ ಕಾರ್ಯದರ್ಶಿಗಳಾಗ್ತಾರೆ. ಇಡೀ ರಾಜಕಾರಣವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ನಿಯಂತ್ರಿಸ್ಕೊಳ್ತಾ ಹೋಗ್ತಾರೆ. ಅಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿಯಾಗಿದೆ. ಅದು ಸಣ್ಣ ತಡೆ ನಿಮಗೆ, ಆತ ರಾಜಕೀಯವನ್ನು ಹಿಡಿತ ತಗೊಳುತ್ತೆ ಆ ಕುಟುಂಬ ಅಂತ ಹೇಳಿದರೆ, ಅದು ಆಡಳಿತವನ್ನು ಅವರ ಆಡಳಿತದಲ್ಲಿ ಇದ್ದಾಗ ತಗೋಬೋದು. ಇವೆಲ್ಲವನ್ನು ನೋಡ್ತಿರುವ ನಮ್ಮ ಮತದಾರ ಪ್ರಭು, ಆ ಕ್ಷೇತ್ರದ ಮತದಾರ ಪ್ರಭು ಒಂದು ಗಳಿಗೆ ಈ ಬಗ್ಗೆ ಯೋಚಿಸಲ್ವಾ ಸಂಪಾದಕರೇ? ಏಕಸ್ವಾಮ್ಯ ಅಥವಾ ಮನೋಪಲಿ ಅಂತ ಅನ್ನೋದು ಎಷ್ಟು ಬಲಶಾಲಿಯಾಗಿದೆ ಅಂದರೆ, ಉದಯಾದ್ರಿ, ಕುಟುಂಬ ರಾಜಕಾರಣವನ್ನು ವಿರೋಧಿಸುವಂತಹ ಇವರನ್ನ ಪರಾಭವಗೊಳಿಸಿ ನಾನು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಅಭಿಪ್ಸೆಯಿಂದ ಯಾರಾದರೂ ಹೆಜ್ಜೆ ಇಟ್ಟರೆ ಅವನನ್ನು ರಾಜಕೀಯವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಆರ್ಥಿಕವಾಗಿ ದುರ್ಬಲಗೊಳಿಸುವಂತಹ, ಅವನನ್ನು ಮೂಲೆ ಗುಂಪು ಮಾಡುವಂತಹ ಸರ್ವಶಕ್ತಿ ಇವರಿಗಿರುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷ ಈ ಸಾರಿ ಗೆದ್ದರೆ ಮತ್ತೊಂದು ಸಾರಿ ಗೆಲ್ಲದು ಜನತಾ ಪರಿವಾರ ಅಥವಾ ಭಾರತೀಯ ಜನತಾ ಪಕ್ಷ. ಈ ದೇರ್ ಇಸ್ ನೋ ಆಲ್ಟರ್ನೇಟಿವ್, ಟೀನಾ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಈ ಟೀನಾ ಫ್ಯಾಕ್ಟರ್ ಪರಿಣಾಮವಾಗಿ ಏನಾಗಿದೆ ಅಂದರೆ, ಈ 5 ವರ್ಷ ನನ್ನ ಆಡಳಿತ. ಸ್ವಲ್ಪ ವಿವರಿಸ್ಬಿಟ್ಟು, ಈ ಟೀನಾ ಫ್ಯಾಕ್ಟರ್ ಏನು ಅಂತ ನಮ್ಮ ನೋಡಿ. ಟೀನಾ ಫ್ಯಾಕ್ಟರ್, ಟೀನಾ ಅಂತಂತಂದ್ರೆ, ಟಿ ಅಂತಂದ್ರೆ ದೇ, ಐ ಅಂದ್ರೆ ಎಸ್, ಎನ್ ಅಂದ್ರೆ ನೋ, ಎ ಅಂದ್ರೆ ಆಲ್ಟರ್ನೇಟಿವ್. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅನ್ನುವಂತಹ ಪರಿಸ್ಥಿತಿ ಒಳಗೆ ಅನಿವಾರ್ಯವಾಗಿ 5 ವರ್ಷ ಕಾಂಗ್ರೆಸ್ನವ್ರು ಬರ್ತಾರೆ, ಅವರನ್ನು ಸೋಲಿಸ್ದಾಗ ಇನ್ನೊಂದು ಪಕ್ಷ ಬಿ ಜೆ ಪಿ ಬರುತ್ತೆ ಅಥವಾ ಜನತಾ ಬರುತ್ತೆ, ಜನತಾ ಬರಲಿಲ್ಲ ಅಂದರೆ ಬಿ ಜೆ ಪಿ ಬರುತ್ತೆ. ಈ ಟೀನಾ ಫ್ಯಾಕ್ಟ್ರಿಂದ ಕುಟುಂಬ ರಾಜಕಾರಣ ವಿಜೃಂಭಿಸ್ತಾ ಇದೆ. ನಾವು ಈ ಸಬ್ಜೆಕ್ಟ್ ಬರೋಣ. ನೀವು ಆಗಲೇ ಹೇಳಿದ್ರಿ, ಹೀನ ಸುಳಿ ಕುಟುಂಬ ರಾಜಕಾರಣದ ಹೀನ ಸುಳಿ ಅಂತ. ನೋಡಿ, 130 ವಿಧಾನಸಭಾ ಕ್ಷೇತ್ರಗಳಿದೆಯಲ್ಲ, ಅದರಲ್ಲಿ ನಿರ್ದಿಷ್ಟವಾದಂತಹ ವ್ಯಕ್ತಿಗಳೇ ಆಯ್ಕೆ ಆಗ್ತಾವ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಬಿ ಜೆ ಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಜನತಾ ಪರಿವಾರ ಇರ್ಬೋದು, ಅವರೇ ಗೆಲ್ತಾರೆ. ಈಗ ಬೆಂಗಳೂರಿನ ಉದಾಹರಣೆಗೆ ನಿಮಗೆ ಹೇಳ್ತೀನಿ. ಬೆಂಗಳೂರು ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಬೆಂಗಳೂರಿನ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಖಾಯಂ ಆಗಿ ಆಯ್ಕೆಯಾಗುವ ಶಾಸಕರು ಈ ರೀತಿ ಇದ್ದಾರೆ. ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ಸರ್ವಜ್ಞನಗರದಿಂದ K.J.GEORGE, ಬ್ಯಾಟರಾಯನಪುರದಿಂದ ಕೃಷ್ಣ ಬೈರೇಗೌಡ, BTM ಲೇಔಟ್ನಿಂದ ರಾಮಲಿಂಗಾರೆಡ್ಡಿ, ಜಯನಗರದಿಂದ ಸೌಮ್ಯಾರೆಡ್ಡಿ, ವಿಜಯನಗರದಿಂದ ಲೇಔಟ್ ಕೃಷ್ಣಪ್ಪ, ಶಾಂತಿನಗರದಿಂದ N.A.GARRIS, ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್ ಖಾನ್, ಶಿವಾಜಿನಗರದಿಂದ ರಿಜ್ವಾನ್ ಅರ್ಷದ್, ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ, ಹೆಬ್ಬಾಳದಿಂದ ಭೈರತಿ ಸುರೇಶ್. ಇನ್ನು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಖಾಯಂಆಗಿ ಆಯ್ಕೆಯಾಗುತ್ತಿರುವ ಶಾಸಕರು ಯಾರು ಅನ್ನೋದನ್ನು ನೋಡೋಣ. ನೋಡಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕೃಷ್ಣಪ್ಪ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಅಶೋಕ್,
ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರದಿಂದ ಬೈರತಿ ಬಸವರಾಜ್, ಸಿ ವಿ ರಾಮನ್ ನಗರ್ ವಿಧಾನಸಭಾ ಕ್ಷೇತ್ರದಿಂದ ರಘು, ಮಹದೇವ್ಪುರ ಅರವಿಂದ ಲಿಂಬಾವಳಿ, ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ, ಬಸವನಗುಡಿ ರವಿ ಸುಬ್ರಹ್ಮಣ್ಯ, ರಾಜಾಜಿನಗರ ಸುರೇಶ್ ಕುಮಾರ್, ಗೋವಿಂದರಾಜನಗರ ಸೋಮಣ್ಣ, ಮಹಾಲಕ್ಷ್ಮಿ ಲೇಔಟ್ ಗೋಪಾಲಯ್ಯ, ಯಶವಂತಪುರ ಎಸ್ ಟಿ ಸೋಮಶೇಖರ್, ಮಲ್ಲೇಶ್ವರ ಡಾಕ್ಟರ್ ಅಶ್ವಥ್ ನಾರಾಯಣ, ಯಲಹಂಕ ಎಸ್ ಆರ್ ವಿಶ್ವನಾಥ್, ರಾಜರಾಜೇಶ್ವರಿ ನಗರ ಮುನಿರತ್ನ. ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗ್ತಾ ಇರುವ ಖಾಯಂ ಶಾಸಕರಲ್ಲಿ 4 ಶಾಸಕರು, ಕಾಂಗ್ರೆಸ್ ಪಕ್ಷದಿಂದ 3, ಜಾತ್ಯತೀತ ಜನತಾದಳದಿಂದ 1. 1.5 ವರ್ಷಕ್ಕೆ ಮೊದಲು ನಡೆದ ಆಪರೇಷನ್ ಕಮಲದಲ್ಲಿ ಅವರ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಆ ಸಂದರ್ಭದಲ್ಲಿ ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ನೀಡಿದರು. ಇದರ ಪರಿಣಾಮವಾಗಿ ನಡೆದ ಉಪಚುನಾವಣೆಗಳಲ್ಲಿ ಈ 4 ಶಾಸಕರು ಭಾರೀ ಬಹುಮತದಿಂದ ಗೆಲುವನ್ನು ಸಾಧಿಸಿದರು. ಅವರ್ಯಾರು ನೋಡಿ, ಭೈರತಿ ಬಸವರಾಜ್ ಕೆ ಆರ್ ಪುರಂನಿಂದ ಕಾಂಗ್ರೆಸ್ನಿಂದ ಖಾಯಂಆಗಿ ಆಯ್ಕೆಯಾಗ್ತಾಯಿದ್ರು. ಅವರು ಭಾರತೀಯ ಜನತಾ ಪಕ್ಷ ಸೇರಿ 65,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಅದೇ ರೀತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಟಿ ಸೋಮಶೇಖರ್ ಖಾಯಂಆಗಿ ಕಾಂಗ್ರೆಸ್ಸಿಂದ ಆಯ್ಕೆಯಾಗ್ತಾಯಿದ್ರು. ಅವರು ಶಾಸಕತ್ವಕ್ಕೆ ರಾಜೀನಾಮೆ ನೀಡಿದ ನಂತರ ನಡೆದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿ 50,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಇದೇ ರೀತಿ ರಾಜರಾಜೇಶ್ವರಿ ನಗರದಿಂದ ಮುನಿರತ್ನ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಭಾರತೀಯ ಜನತಾ ಪಕ್ಷ ಸೇರಿದರು. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ 50,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಇನ್ನು ಗೋಪಾಲಯ್ಯ, ಇವರು ಜಾತ್ಯತೀತ ಜನತಾದಳದಿಂದ ಖಾಯಂಆಗಿ ಆಯ್ಕೆ ಆಗ್ತಾಯಿದ್ರು. ಈಗ ಅವರು ಭಾರತೀಯ ಜನತಾ ಪಕ್ಷ ಸೇರಿ ಉಪಚುನಾವಣೆಯಲ್ಲಿ ಅವರನ್ನು 50,000 ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಇದು ಏನು ತೋರಿಸುತ್ತೆ? ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಬಹುತೇಕ ಶಾಸಕರು, ಅಂದರೆ ಹೆಚ್ಚು ಕಡಿಮೆ 24 ವಿಧಾನಸಭಾ ಕ್ಷೇತ್ರಗಳ ಸದಸ್ಯರು, ಈಗ ಹಾಲಿ ಇರುವ ಸದಸ್ಯರು, ಅವರು ಯಾವುದೇ ರಾಜಕೀಯ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಗೆಲುವನ್ನು ಸಾಧಿಸುವ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ರಾಜಕೀಯ ಏಕಸ್ವಾಮ್ಯಕ್ಕೆ ಅತ್ಯುತ್ತಮವಾದಂತಹ ನಿದರ್ಶನ. ಹೊಸ ತಲೆಮಾರಿನ ಹುಡುಗರು, ಹೊಸ ತಲೆಮಾರಿನ ಆಲೋಚನೆಗಳು, ಹೊಸ ತಲೆಮಾರಿನ ಶಕ್ತಿಗಳಿಗೆ ಅವಕಾಶವೇ ಇಲ್ಲದಂತಹ ಒಂದು ವಾತಾವರಣ ಇವತ್ತು ಬೆಂಗಳೂರಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಪ್ರತಿ ಜಿಲ್ಲೆಗಳಲ್ಲಿನ ಈ ರಾಜಕೀಯ ಏಕಸ್ವಾಮ್ಯ ಯಾವ ರೀತಿ ಇದೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ನೋಡುಗ ಮಹಾಶಯರೇ, ನಮ್ಮ ಮುಂದಿನ ಸಂಚಿಕೆಯನ್ನು ಕುತೂಹಲದಿಂದ ನಿರೀಕ್ಷಿಸಿ. ನಮಸ್ಕಾರ.